ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕೃಷಿ ಇಲಾಖೆ ಸೇರಿದಂತೆ ಇತರೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಇತರೆ ಇಲಾಖೆಗಳ ಸಹಯೋಗದೊಂದಿಗೆ ಸಮಗ್ರ ಕೃಷಿ ಅಭಿಯಾನ 2022-23 ಸಾಲಿನ ಇಲಾಖೆಗಳ ನಡೆಗೆ ರೈತರ ಮನೆ ಬಾಗಿಲಿಗೆ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಹಸಿರು ಬಾವುಟ ತೋರಿಸುವ ಮೂಲಕ ಪ್ರಚಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿ, ರೈತರಿಗೆ ಅನುಕೂಲಕರವಾಗಲೆಂದು ರಾಜ್ಯ ಸರ್ಕಾರ ಸಮಗ್ರ ಕೃಷಿ ಅಭಿಯಾನ ಯೋಜನೆಯನ್ನು ಜಾರಿಗೊಳಿಸಿ ರೈತರಿಗೆ ಇಲಾಖೆ ಮೂಲಕ ದೊರೆಯುವ ಸೌಲಭ್ಯಗಳನ್ನು ಹಾಗೂ ಕೃಷಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಗ್ರಾಮದಲ್ಲೇ ರೈತರಿಗೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಅನುಷ್ಠಾನಗೊಳಿಸಿದ್ದು, ತಾಲೂಕಿನ ರೈತರು ಇದರ ಸದುಪಯೋಗ ಪಡಿಸಿಕೊಂಡು ಉತ್ತಮ ಬೆಳೆಗಳನ್ನು ಬೆಳೆಯಿರಿ ಎಂದರು. ಕಾರ್ಯಕ್ರಮದಲ್ಲಿ ಕೃಷಿ ಅಧಿಕಾರಿಗಳು ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಬಡ ನಾವು ತಗತೀವಿ ಸರ್. ಇಲ್ಲಿ ಈಗ ಬಂದ ಬಂದ್ರೆ ಬನ್ನಿ. ನೀವು ಆಫೀಸಿಗೆ ಎಲ್ಲಿ ತೆರೆದಿದ್ದೀರಿ? ಇಲ್ಲಿ ಆಫೀಸು ಫಸ್ಟ್ ಮೇನು. ನಿಮ್ದು ಒಂದು ನಿಮಿಷ ವಿಡಿಯೋ ಮಾಡ್ಕೊ ಬರ್ತೀನಿ, ಆಮೇಲೆ ಚಾರ್ಜ್ ಮಾಡಿದ್ರು. ಮಾಡಿ ಮಾಡಿ. ಆಫೀಸ್ ಎಲ್ಲಿ ಸರ್? ನಮ್ದು ಎಲ್ಲಿ ಬ್ಯಾಂಕ್? ಅವನು ಅದೇ ಒಟ್ಟಿಗೆ ಹಾಕ್ಬಿಡ್ಬೋದು ಅವನು ಕೇಳು. ಒಂದು ಮಾಹಿತಿಯನ್ನ ರೈತರಿಗೆ ಒಂದು ವಿಚಾರವಾಗಿ ಇವತ್ತು ಕೃಷಿ ರಥವನ್ನ ಚಾಲನೆ ನೀಡಬೇಕಾಗಿ ನಾನು ಮನೆಯ ಶಾಸಕರಿಗೆ ಕೇಳ್ಕೊಂಡೆ. ಸೊ ಅವರು ಒಪ್ಪಿ ಒಂದು ಇವತ್ತು ಚಾಲನಾ ಕಾರ್ಯಕ್ರಮ ಬಂದಿದೆ. ಅವರಿಗೆ ನಾನು ಸ್ವಾಗತ ಇಲಾಖೆ ಪರವಾಗಿ ಸ್ವಾಗತವನ್ನು ಕೊಟ್ಟರೆ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಮುಖಂಡರು ಮತ್ತೆ ಎಲ್ಲ ಮುಖಂಡರುಗಳಿಗೂ ಕೂಡ ಮತ್ತೆ ಮಾಧ್ಯಮದಲ್ಲೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಇಲಾಖೆಗಳ ಹಳ್ಳಿ ಕಡೆಗೆ ಅನ್ನೋ ಕಾರಣದಿಂದ ಈ ಒಂದು ಕೃಷಿ ರಥ ಇವತ್ತಿಂದ ಎಲ್ಲ ನಮ್ಮ ಗುಂಡ್ಲುಪೇಟೆ ತಾಲೂಕಿನ 4 ಹುಬ್ಬಳ್ಳಿಗಳನ್ನ ಒಳಗೊಂಡಂತೆ 34 ಪಂಚಾಯತ್ಗಳಲ್ಲಿ ಪ್ರಯಾಣ ಬೆಳೆಸಿ ಎಲ್ಲ ಮಾಹಿತಿಗಳನ್ನ ನೀವು ನೀಡಿದೆ. ಯಾವುದೇ ಒಂದು ರೈತ ಮಾಹಿತಿ ಕೊರತೆಯಿಂದ ಸೌಲಭ್ಯಗಳ ವಂಚಿತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಯೋಜನೆ ಅಡಿಯಲ್ಲಿ ರಕ್ತ ಸಂಚಾರ ಮಾಡೋ ಮುಖಾಂತರ ಎಲ್ಲ ಹಳ್ಳಿಗಳಲ್ಲೂ ಮಾಹಿತಿಯನ್ನು ತಲುಪಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ಕೃಷಿ ಇಲಾಖೆ ಸಂಬಂಧಪಟ್ಟಂತ ಏನೇನು ಸೌಲಭ್ಯಗಳಿದೆ ಅದು ರೈತರಿಗೆ ನೇರವಾಗಿ ತಲುಪಬೇಕು ಅನ್ನೋದು ಕೃಷಿ ಇಲಾಖೆಯ ಉದ್ದೇಶ ಇರುವಂಥದ್ದು. ಹಾಗಾಗಿನೇ ಮನೆ ಮಂತ್ರಿಗಳಾದಂಥ ಕೃಷಿ ಮಂತ್ರಿಗಳಾದಂಥ ಡಿ ಸಿ ಪಾಟೀಲ್ರವರು ಇದು ಪ್ರತಿ ಹಳ್ಳಿಗಳಿಗೂ ಹೋಗಬೇಕು, ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಮನೆಗಳಿಗೂ ವಿಚಾರಗಳು ತಲುಪಬೇಕು, ಮುಖಾಂತರ ರೈತರಿಗೆ ಸಿಗಬೇಕಾದಂಥ ಎಲ್ಲ ಏನು ಉಪಯುಕ್ತವಾಗಿರುವಂಥದ್ದು ಅದು ಬಂದು ಪಡಿಬೇಕು ರೈತ ಅನ್ನೋ ಥರದಲ್ಲಿ ಇರುವಂಥ ವಿಚಾರ ಇದು. ಹಾಗಾಗಿ ರೈತ ವ್ಯವಸಾಯ ಮಾಡುವಂಥ ಸಂದರ್ಭದಲ್ಲಿ ಒಂದು ಬಿತ್ತನೆ ಬೀಜ ತಗೋಬೇಕಾದಂಥ ಸಂದರ್ಭದಲ್ಲಿ ಬಿತ್ತನೆ ಬೀಜಗಳು ಯಾವುದೇ ಸಿಗುತ್ತೆ ಅನ್ನೋದ್ರಲ್ಲಿ ಅದನ್ನು ಹೇಳುವಂಥದ್ದು, ಗೊಬ್ಬರ ಸಿಕ್ಕುವಂಥ ಮಾಹಿತಿ ಕೊಡುವಂಥದ್ದು, ಅವ್ರಿಗೆ ಔಷಧಿ ಸಿಕ್ಕುವಂಥ ಮಾಹಿತಿ ಕೊಡುವಂಥದ್ದು, ಯಾವ ಕಾಲದಲ್ಲಿ